ನಮಸ್ಕಾರ. ಹಳ್ಳಿ, ಊರು ಈ ಶಬ್ದಗಳನ್ನೆಲ್ಲ ಕೇಳಿದಾಗ ನಮ್ಮ ಮನಸ್ಸು ಪ್ರಫುಲ್ಲವಾಗುತ್ತೆ, ಪ್ರೀತಿ ಉಕ್ಕುತ್ತೆ, ನಗು ಮೂಡಿಸುತ್ತೆ. ಆದರೆ ಇಂದಿನ ಬದುಕಿನ ಧಾವಂತದಲ್ಲಿ ನಾವು ಅದೆಷ್ಟು ಮುಂದೆ ಬಂದುಬಿಟ್ಟಿದ್ದೀವಿ ಅಂತಂದರೆ ನಮ್ಮ ನೆಮ್ಮದಿಯೆಲ್ಲ ಹಿಂದೆಯೇ ಉಳಿದೋಯ್ತೇನೋ ಅಂತ ಅನ್ನಿಸುವಷ್ಟು ನಾವು ಮುಂದೆ ಬಂದುಬಿಟ್ಟಿದ್ದೀವಿ. ನಾವು ನಿಂತಲ್ಲಿನ ಜಾಗದ 10 ಹೆಜ್ಜೆಯ ಸುತ್ತಳತೆಯಲ್ಲಿ ಕುಳಿತು ನಾವು ಪ್ರಪಂಚವನ್ನು ಆಳಬಹುದು, ನಿಜ. ಆದರೆ ನಾವು ಬಯಸಿದಂತಹ ನಿಜವಾದ ನೆಮ್ಮದಿ ನಮಗೆ ಸಿಕ್ಕಿದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ನಾವು ಕೇಳಿಕೊಂಡಾಗ ನಮಗೆ ಹಳ್ಳಿಯ ನಿಟ್ಟಿಸಿರು ಕೇಳುತ್ತೆ. ವಿಶಾಲವಾದಂತಹ ಮನೆ ಇದೆ, ಅಂಗಳ ಇದೆ, ತೋಟ ಇದೆ, ಗದ್ದೆ ಇದೆ, ಇವೆಲ್ಲವೂ ಇದೆ. ಆದರೆ ಅದನ್ನೆಲ್ಲದನ್ನು ಅನುಭವಿಸುತ್ತಿರುವಂಥದ್ದು ಯಾವುದು ಈಗ ಅಂತ ಕೇಳಿದರೆ ಅದು ನಿಶ್ಶಬ್ದ ಮಾತ್ರ. ಮಲೆನಾಡಿನ ಸದ್ಯದ ಪರಿಸ್ಥಿತಿಯನ್ನು ನೋಡಿ ಆಧುನಿಕ ಭ್ರಮಾ ಜಗತ್ತಿಗೆ ಹಳ್ಳಿ ಮಂಡಿಯೂರು ಬಿಟ್ಟೇನೋ ಅಂತ ಅನ್ನಿಸಿದಾಗ ಹುಟ್ಟಿದಂತಹ ಹಾಡು ಮಲೆನಾಡಿನ ಪಾಡು. ಈ ಪದ್ಯವನ್ನು ಬರೆದಿದ್ದು ಸುಮಾರು 1.5 ವರ್ಷಗಳ ಹಿಂದೆ. ಆದರೆ ಅದು ಈಗ ಬಹಳ ಆಪ್ತವಾಗ್ತಾ ಇದೆ. ಕಾರಣ, ಕೊರೋನಾದಂತಹ ಸಂದರ್ಭದಲ್ಲಿ ಹಳ್ಳಿಯ ಕಡೆಗಿನ ಸಂವೇದನೆ ಹೆಚ್ಚು ಆಪ್ತವಾಯಿತು ಅಂತ ಅನಿಸುತ್ತೆ. ಇದೇ ಸಂದರ್ಭದಲ್ಲಿ ನಾವು ಹಳ್ಳಿಗಳನ್ನು ಮತ್ತೆ ಹೇಗೆ ಗಟ್ಟಿ ಮಾಡಬಹುದು, ನಮ್ಮ ಹಳ್ಳಿಯಲ್ಲಿ ಮತ್ತೆ ಮೊದಲಿನ ನಗುವನ್ನು ಹೇಗೆ ಕಾಣುವಂತೆ ಮಾಡಬಹುದು ಎಂಬುದರ ಬಗ್ಗೆ ಯೋಚಿಸಬೇಕು ಅಂತ ಅನಿಸುತ್ತೆ. ಈ ಒಂದು ಆಶಯವನ್ನು ಇಟ್ಟುಕೊಂಡು ಹಳ್ಳಿಯ ಬಿಸಿಯುಸಿರನ್ನು ಕೇಳೋಣ. ಹಳೆಯ ಮನೆಯಿಹುದಿಲ್ಲಿ ಹೊಸ ಜನರು ಬರುತ್ತಿಲ್ಲ, ಖಾಲಿ ಕಾಣು ತಲಿಹುದು ಹೊರ ಜಗುಲಿಯು. ದೇವನೊಬ್ಬನೆ ತಾನು ಧ್ಯಾನಸ್ಥನಾಗಿಹನು, ಧೂಳಿನಲ್ಲಿ ಮುಳುಗುತ್ತಿಹುದ ಕೋಣೆಯು. ಹಳೆಯ ಮನೆಯಿಹುದಿಲ್ಲಿ ಹೊಸ ಜನರು ಬರುತ್ತಿಲ್ಲ, ಖಾಲಿ ಕಾಣು ತಲಿಹುದು ಹೊರ ಜಗುಲಿಯು. ದೇವನೊಬ್ಬನೆ ತಾನು ಧ್ಯಾನಸ್ಥನಾಗಿಹನು, ಧೂಳಿನಲ್ಲಿ ಮುಳುಗುತ್ತಿಹುದ. ಪಗಡೆಯ ಸರಕು ಮನೆ ತುಂಬ ಕಾಣಿಸದು, ಮೂರು ಮತ್ತೊಬ್ಬರಿಗೆ ಕಡಿಮೆ ಸಾಕು. ಹಿತ್ತಿಲಿನ ದಾರಿಯಲ್ಲಿ ಹಸಿ ಹುಲ್ಲು ಬೆಳೆದಿಹುದು, ಮನೆಯಲ್ಲಿ ಉಳಿದಿಲ್ಲ ಮುದ್ದು ಬೆಕ್ಕು. ಮೆತ್ತಿಯೇರುವ ಏಣಿ ಅಲ್ಲಾಡುತ್ತಿಹುದಿಲ್ಲಿ, ಹತ್ತಿದರೆ ಮೇಲೆಲ್ಲ ಕಂಬಗಳನ್ನು ಏರಿ ಮಣ್ಣಾಗಿ ಸುತಲಿಗುದು ಬರಲಿ. ಮುಖ್ಯ ದ್ವಾರಕ್ಕೆ ಮಾವಿನೆಲೆಯ ತೋರಣ ಕಟ್ಟಿ ಸಮಯ ಸರಿದಿರಬಹುದು ತಿಂಗಳಾಗಿ. ಬಿಸಿಗಾಳಿ ಮನೆಯೊಳಗೆ ಬೀಸುತ್ತಿರಲಾಗಾಗ ಕಸವಾಗು ತುದುರುವವು ಎಲೆಗಳೊಣಗಿ. ಮಳೆಗಾಲದಲ್ಲಿ ಮನೆಯ ಮಾಡು ಸೋರುವುದೆಂಬ ಚಿಂತೆ ಇದೆ, ಸರಿ ಮಾಡುವವರು ಇಲ್ಲ. ಪಟ್ಟಣದ ಪೊಟ್ಟಣಕ್ಕೆ ತಾರುಣ್ಯ ಸಾಗಿಹುದು, ತೆವಳುತ್ತಿದೆ ವಾರ್ಧಕ್ಯ